ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಇಂದು ಹೊಸಪೇಟೆ ಪುನೀತ್ ರಾಜ್ಕುಮಾರ್ ಸರ್ಕಲ್ ಬಳಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನ ಕೃಷಿಯಿಂದ ಹೊರಹಾಕುವ ನೀತಿಯನ್ನ ಜಾರಿಗೆ ತಂದು ಈ ಕೃಷಿ ಮಾರುಕಟ್ಟೆಯನ್ನ ರೈತರಿಂದ ಕಸಿದು ಕಂಪನಿಗೆ ನೀಡಲು ಮತ್ತು ಕೃಷಿ ಭೂಮಿಯನ್ನ ರೈತರಿಂದ ಕಸಿದುಕೊಂಡು ಹಣವಂತ ಕಂಪನಿಗಳಿಗೆ ನೀಡಲು ಕಂದಾಯ ಕಾಯ್ದೆ 1961 ಮತ್ತು 1964 ರ ಕಾನೂನಿಗೆ ತಿದ್ದುಪಡಿ ತಂದು ದೇಶದ ಇನ್ನು ಇಲ್ಲದ ಕಾನೂನು ರಾಜ್ಯದಲ್ಲಿ ಜಾರಿಗೆ ತಂದು ರೈತರನ್ನ ನಾಶ ಮಾಡಲು ಹೊರಟಿದ್ದೀರಿ. ರೈತರ ಸತತ 4 ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ತುತ್ತಾಗುತ್ತಿದ್ದು ರೈತರು ಬೆಳೆದಂತಹ ಬೆಳೆಗೆ ಸರಿಯಾಗಿ ಬೆಲೆ ಸಿಗುತ್ತಿಲ್ಲ. ರೈತರ ನೆರವಿಗೆ ಬರಬೇಕಾಗಿದ್ದ ಸರ್ಕಾರಗಳು ಬರುತ್ತಿಲ್ಲ. ಕಳೆದ ತಿಂಗಳು ಬೈಲು ವದ್ದಿಗೆರೆ ಗ್ರಾಮದ ಯುವ ರೈತ ಎಂ ಮರಿಸ್ವಾಮಿ ತೋಟದಲ್ಲಿ ಕೆಲಸ ಮಾಡುವಾಗ ವಿದ್ಯುತ್ ತಂತಿ ಹರಿದು ಮೈ ಮೇಲೆ ಬಿದ್ದು ಸಾವನ್ನಪ್ಪಿದ್ದಾನೆ. ಇಲ್ಲಿಯವರೆಗೂ ಕೆಇಬಿ ಅಧಿಕಾರಿಗಳು ಮೃತ ರೈತರ ಕುಟುಂಬಕ್ಕೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ನೀಡಿಲ್ಲ. ಆದ ಕಾರಣ ರೈತ ಕುಟುಂಬಕ್ಕೆ ಪರಿಹಾರವನ್ನ ಕೊಡಿಸುವಲ್ಲಿ ಕ್ರಮವಹಿಸಬೇಕು. ಸರ್ಕಾರ ಮತ್ತು ರಾಷ್ಟ್ರಕೂಟ ಬ್ಯಾಂಕುಗಳಲ್ಲಿನ ರೈತರ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಿಸಬೇಕು. ವಿದ್ಯುತ್ ಖಾಸಗೀಕರಣವನ್ನ ಜಾರಿಗೊಳಿಸಬಾರದು. ರೈತರ ಪಂಪ್ ಸೆಟ್ಗಳಿಗೆ ಯಾವುದೇ ಕಾರಣಕ್ಕೂ ಪ್ರಿಪೇಡ್ ಮೀಟರ್ ಅನ್ನು ಅಳವಡಿಕೆ ಮಾಡಬಾರದು. ರೈತರ ಪಂಪ್ ಸೆಟ್ಗಳಿಗೆ ಸರಿಯಾಗಿ 12 ತಾಸಿನಂತೆ 3 ಪೇಸ್ ವಿದ್ಯುತ್ ಅನ್ನು ಪೂರೈಸಬೇಕು. ಇನ್ನು ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲವಾದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಕಾರ್ಯದರ್ಶಿಗಳು ರೈತರು ಪಾಲ್ಗೊಂಡಿದ್ದರು. ವರದಿಗಾರ ಮಾಲ್ತೈ ಶೆಟ್ಟರ್ ಕಿಷ್ಕಿಂದ ಟಿವಿ. ಇಲ್ಲಪ್ಪ ನಾವು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ನಾವು ಕಾರ್ಪೊರೇಟ್ ಕಂಪನಿ ಪರವಾಗಿ ನಮ್ಮ ಸರ್ಕಾರ ಅಂದ್ರೆ ಅದೇ ರೀತಿಯಾಗಿ ನೀವು ಮುಂದೆ ಹರಿರಿ ನಾವು ಕೆಲಸ ಮಾಡ್ತೇವೆ ಅಂತ ಇವತ್ತು ಈ ಮುಖಾಂತರ ಹೇಳೋಣ. ದೇಶದಲ್ಲಿ ರೈತರು ಬೇರೆ ದೇಶಗಳಿಂದ ಇವತ್ತು ಅಮೆರಿಕ ಉದಾಹರಣೆ ಬೇಕಂದ್ರೆ ಅಮೆರಿಕ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂತ ಗ್ರಾಮಗಳಲ್ಲಿ ರೈತರು ಹೈನುಗಾರಿಕೆ ಮಾಡ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೆಎಂಎಫ್ ನಂದಿನಿ ಪ್ರತಿದಿನ 96 ಲಕ್ಷ ಲೀಟರ್ ಇವತ್ತು ಹಾಲು ಉತ್ಪಾದನೆ ಮಾಡ್ತಾರೆ. ಪ್ರತಿ ವರ್ಷ 20,000 ಕೋಟಿ ಇವತ್ತು ಕೆಎಂಎಫ್ ನಿಂದ ವ್ಯವಹಾರ ಆಗ್ತಾ ಇದೆ. ಇಂಥದ್ದು ನೀವು ಹೋಗಿ ಅಮೂಲ್ ಜೊತೆಗೆ ಮಿಲಿನ ಮಾಡ್ಕೊಂಡು ನಾವು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಹರಿಯಾಣದವರಿಗೆ ಮಾರಾಟ ಮಾಡ್ಬೇಕಂತ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಆ ಕಾರಣ ನೀವು ದೇಶದಲ್ಲಿರ್ತಕ್ಕಂತ ಎಲ್ಲಾ ಸರ್ಕಾರಿ ಸ್ವಾಮ್ಯದ ಮತ್ತು ಯಾವುದೇ ಕಾರಣಕ್ಕೂ ರೈತರಿಗೆ ಸರಿಯಾದ ದಿಕ್ಕಿನಲ್ಲಿ ನೀವು ಕೆಲಸ ಮಾಡ್ರ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇವತ್ತು ಭುವನಹಳ್ಳಿ ಗಾದಿಗನೂರ್ ಕೊಟ್ಟಿಗೆನಾಡ್ ಅರುಣ್ ಸಾಗರ ಗುಂಡ್ಲದಿಗೇರಿ ಕಾಟ್ಪಾಳ್ ಈ ಭಾಗದಲ್ಲಿ ಗ್ರಾಮಗಳಿಗೆ ಜಿಂದಾಲ್ ಕಾರ್ಖಾನೆಯಿಂದ ಅದು ಸೋಪ್ ಹಿಡಿದು ಬಿಟ್ಟೈತಿ. ಹೆಂಗ ತತ್ತಿ ಸೋಪ್ ಹಿಡಿದು ಹೇಳಲ್ಲ ಫ್ಯಾಕ್ಟ್ರಿನೇ ಸೋಪ್ ಹಿಡಿದು ಬಿಟ್ಟೈತಿ. ಅದು 1,000 ಟನ್ ಕ್ರಶ್ ಮಾಡೋ ಕೆಪಾಸಿಟಿ ಇಲ್ಲ ಅದಕ್ಕೆ. ಈಗ ಆದ್ರೂ ನಾನು ಜನಪ್ರತಿನಿಧಿಯಾಗಿ ಅನೇಕ ಶುಗರ್ ಫ್ಯಾಕ್ಟರಿ ದಣಿಗಳಿಗೆ ನಾನು ಸಂಪರ್ಕ ಮಾಡೋಣ ಅನ್ಕೊಂಡು ಇನ್ನು ಸ್ವಲ್ಪ ತಾಂತ್ರಿಕವಾಗಿ ಇನ್ನು ಸ್ವಲ್ಪ ಕೆಲವು ದಿವಸ ತಗೊಳ್ಳುತ್ತೆ. ಖಂಡಿತವಾಗ್ಲೂ ಎಷ್ಟು ಸಾಧ್ಯ ಆಗುತ್ತೋ ಜನವರಿ ಫೆಬ್ರವರಿ ಎಂಡಿಗೆ ನಾವು ಖಂಡಿತವಾಗ್ಲೂ ಅಡಿಗಲ್ಲು ಹಾಕ್ತೀವಿ ಅನ್ನೋದು ವಿಶ್ವಾಸ ನಂಬಿಕೆ ಇದೆ. ಏನೋ ಒಂದು 4 ದಿವಸ ಹೆಚ್ಚು ಕಡಿಮೆ ಖಂಡಿತವಾಗ್ಲೂ ಹೊಸಪೇಟೆಗೆ ಹೊಸ ಕಾರ್ಖಾನೆ ಸುಮಾರು ಅದಕ್ಕೆ ಸ್ಥಳನೂ ಎಲ್ಲಿ ನಮ್ಮ ಕಾರಿಗನೂರು ರೋಡ್ ನಲ್ಲಿ ಅಂದ್ರೆ ಕಾಮ್ಲಾಪುರು ನಮ್ಮ ಈ ಭಾಗದ ರೈತರಿಗೆ ಹಂಗಲ್ಲ ಸರ್ ಆಪದ ಬೀಳ್ತದೆ ಸಾರಿಗೆ ಹೇಳ್ದೆ ಎಲ್ಲರಿಗೂ ಆಯ್ತು ನಮ್ಮೂರಲ್ಲ.